ಪ್ರಯೋಗ ಪೀನಕನ್ನಡಿ. ವಿಷಯ ಬೆಳಕು. ಈ ಪ್ರಯೋಗದಲ್ಲಿ ಪೀನ ಅಥವಾ ಕಾನ್ವೆಕ್ಸ್ ಕನ್ನಡಿಯಿಂದ ಬೆಳಕು ಪ್ರತಿಫಲಿಸಿದಾಗ ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಇದಕ್ಕಾಗಿ ನಾವು ಪೀನ ಕನ್ನಡಿಯನ್ನು ಬಳಸುತ್ತಿದ್ದೇವೆ. ಪೀನ ಕನ್ನಡಿ ಒಂದು ಗೋಳೀಯ ಕನ್ನಡಿ. ಗೋಳೀಯ ಕನ್ನಡಿ ಎಂದರೆ ಬಾಗಿದ ಮೇಲ್ಮೈಯನ್ನು ಹೊಂದಿರುವ ಒಂದು ಕನ್ನಡಿ. ಇದನ್ನು ಪ್ರತಿಫಲಿಸುವ ಗೋಳದ ಒಂದು ಭಾಗವೆಂದು ಪರಿಗಣಿಸಬಹುದು. ನಿಮ್ನ ಕನ್ನಡಿಯನ್ನು ಪ್ರತಿಫಲಿಸುವ ಆಂತರಿಕ ಮೇಲ್ಮೈಯನ್ನು ಹೊಂದಿರುವ ಗೋಳದ ಭಾಗವೆಂದು ಪರಿಗಣಿಸಬಹುದು. ಪೀನ ಕನ್ನಡಿಯನ್ನು ಪ್ರತಿಫಲಿಸುವ ಬಾಹ್ಯ ಮೇಲ್ಮೈಯನ್ನು ಹೊಂದಿರುವ ಗೋಳದ ಭಾಗವೆಂದು ಪರಿಗಣಿಸಬಹುದು. ಗೋಳೀಯ ಕನ್ನಡಿಗಳು ಅವುಗಳ ಮೇಲೆ ಬೀಳುವ ಬೆಳಕಿನ ಕಿರಣಗಳನ್ನು ಸಮದಟ್ಟಾದ ಕನ್ನಡಿಯಿಂದ ವಿಭಿನ್ನವಾಗಿ ಪ್ರತಿಬಿಂಬಿಸುತ್ತವೆ. ಆದ್ದರಿಂದ ಅವುಗಳ ಮೂಲಕ ರೂಪುಗೊಂಡ ಪ್ರತಿಬಿಂಬಗಳು ವಿಭಿನ್ನವಾಗಿರುತ್ತವೆ. ಗೋಳೀಯ ಕನ್ನಡಿಯಿಂದ ರೂಪುಗೊಂಡ ಪ್ರತಿಬಿಂಬಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು ವಸ್ತುವನ್ನು ಕನ್ನಡಿಯಿಂದ ಬೇರೆ ಬೇರೆ ದೂರದಲ್ಲಿ ಇರಿಸುತ್ತೇವೆ ಮತ್ತು ಕನ್ನಡಿಯ ಮೂಲಕ ರೂಪುಗೊಂಡ ಪ್ರತಿಬಿಂಬಗಳ ಸ್ವರೂಪವನ್ನು ಗುರುತಿಸುತ್ತೇವೆ. ಇಂದು ನಾವು ಉಪಯೋಗಿಸುವ ವಸ್ತುವು ಬೆಳಗಿದ ಮೇಣದ ಬತ್ತಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಇದಕ್ಕೆ ಅನುಗುಣವಾದ ಕಿರಣ ರೇಖಾಚಿತ್ರಗಳನ್ನು ಸೆಳೆಯುತ್ತೇವೆ. ಈ ಪ್ರಯೋಗಕ್ಕಾಗಿ ಬೇಕಾಗುವ ವಸ್ತುಗಳು: ಪೀನ ಕನ್ನಡಿ. ಈ ಪ್ರಯೋಗದಲ್ಲಿ ನಾವು ಬಳಸುತ್ತಿರುವ ಕನ್ನಡಿಯ ಸಂಗಮ ದೂರ 10 ಸೆಂಟಿಮೀಟರ್ ಆಗಿದೆ. ಕನ್ನಡಿಯ ಸಂಗಮ ದೂರವನ್ನು ಪ್ಯಾಕೇಜಿಂಗ್ನಲ್ಲಿ ನೀಡಲಾಗಿದೆ. ಪರದೆಯಂತೆ ಕಾರ್ಯನಿರ್ವಹಿಸುವ ಬಿಳಿ ಕಾಗದದ ಹಾಳೆ. ಮೇಣದ ಬತ್ತಿ ಮತ್ತು ಬೆಂಕಿ ಪೊಟ್ಟಣ. ಕನ್ನಡಿಯನ್ನು ಹಿಡಿಯಲು ಲೆನ್ಸ್ ಸ್ಟ್ಯಾಂಡ್ ಅಥವಾ ಥರ್ಮೋಕೋಲ್ ತುಂಡು. ಅಳತೆ ಟೇಪ್. ಅಳತೆ ಟೇಪ್ ಲಭ್ಯವಿಲ್ಲದಿದ್ದರೆ ಪೆನ್ಸಿಲ್ ಬಳಸಿ ದೊಡ್ಡ ಕಾಗದದ ಹಾಳೆಯ ಮೇಲೆ ಅಥವಾ ಚಾಕ್ ಪೀಸ್ ಬಳಸಿ ನೆಲದ ಮೇಲೆ ರೇಖೆಯನ್ನು ಎಳೆಯಿರಿ. ಅಳತೆಯ ಟೇಪ್ನ ಮೇಲೆ ಸಿ ಡ್ಯಾಶ್, ಎಫ್ ಡ್ಯಾಶ್ ಮತ್ತು ಪಿ ಬಿಂದುಗಳನ್ನು ತೋರಿಸಿರುವಂತೆ ಗುರುತಿಸಿ. ಸಿ ಡ್ಯಾಶ್ ಮತ್ತು ಎಫ್ ಡ್ಯಾಶ್ ಬಿಂದುಗಳ ಹಾಗೂ ಎಫ್ ಡ್ಯಾಶ್ ಮತ್ತು ಪಿ ಬಿಂದುಗಳ ನಡುವಿನ ಅಂತರವು ನೀವು ಬಳಸುತ್ತಿರುವ ಕನ್ನಡಿಯ ಸಂಗಮ ದೂರಕ್ಕೆ ಸಮನಾಗಿರಬೇಕು. ಈ ಪ್ರಯೋಗದಲ್ಲಿ ಅದು 10 ಸೆಂಟಿಮೀಟರ್. ನಿಮ್ಮ ಕನ್ನಡಿಯ ಸಂಗಮ ದೂರ 20 ಸೆಂಟಿಮೀಟರ್ ಆಗಿದ್ದರೆ ಸಿ ಡ್ಯಾಶ್, ಎಫ್ ಡ್ಯಾಶ್ ಮತ್ತು ಪಿ ಬಿಂದುಗಳ ನಡುವಿನ ಅಂತರವು 20 ಸೆಂಟಿಮೀಟರ್ ಆಗಿರಲಿ. ಬಿಂದು ಪಿ ನಲ್ಲಿ ಕನ್ನಡಿಯೊಂದಿಗೆ ಲೆನ್ಸ್ ಸ್ಟ್ಯಾಂಡ್ ಅನ್ನು ಇರಿಸಿ. ಮೇಣದ ಬತ್ತಿಯನ್ನು ಬಿಂದು ಸಿ ಡ್ಯಾಶ್ ನಿಂದ ಕೆಲವು ಸೆಂಟಿಮೀಟರ್ ಮೀರಿ ಇರಿಸಿ. ಬಿಳಿ ಕಾಗದದ ಹಾಳೆಯನ್ನು ಬಿಂದು ಪಿ ಬಳಿ ಇರಿಸಿ ಮತ್ತು ಅದನ್ನು ಬಿಂದು ಸಿ ಡ್ಯಾಶ್ ಕಡೆಗೆ ಸರಿಸಿ. ಕಾಗದದ ಹಾಳೆ ಒಂದು ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ. ಮೇಣದ ಬತ್ತಿಯ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ. ಪರದೆ ಮೇಲೆ ಯಾವುದೇ ಸ್ಪಷ್ಟ ಪ್ರತಿಬಿಂಬವೂ ರೂಪುಗೊಂಡಿಲ್ಲ ಎಂದು ನೀವು ಗಮನಿಸಬಹುದು. ಆದರೆ ಕನ್ನಡಿಯಲ್ಲಿ ನೋಡಿದರೆ ಮೇಣದ ಬತ್ತಿಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣುತ್ತದೆ. ಮೇಣದ ಬತ್ತಿಯನ್ನು ಬಿಂದು ಸಿ ಡ್ಯಾಶ್ ಅನ್ನು ಮೀರಿ ಇರಿಸಿದಾಗ ರೂಪುಗೊಂಡ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ಚಿಕ್ಕದಾಗಿ ಮತ್ತು ನೆಟ್ಟದಾಗಿದೆ. ಪ್ರತಿಬಿಂಬವು ಬಾಹ್ಯ ಪರದೆಯ ಮೇಲೆ ಕಂಡುಬರುವುದಿಲ್ಲ. ಆದ್ದರಿಂದ ಕನ್ನಡಿಯೊಳಗೆ ರೂಪುಗೊಂಡ ಈ ಪ್ರತಿಬಿಂಬವನ್ನು ನಾವು ಮಿಥ್ಯ ಪ್ರತಿಬಿಂಬ ಅಥವಾ ವರ್ಚುಯಲ್ ಇಮೇಜ್ ಎಂದು ಹೇಳಬಹುದು. ಈಗ ಮೇಣದ ಬತ್ತಿಯನ್ನು ಸಿ ಡ್ಯಾಶ್ಗೆ ಸರಿಸಿ. ಪರದೆಯನ್ನು ಬಿಂದು ಪಿ ಬಳಿ ಇರಿಸಿ. ಬಿಂದು ಸಿ ಡ್ಯಾಶ್ ಕಡೆಗೆ ಮೇಣದ ಬತ್ತಿಯನ್ನು ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ. ಪರದೆಯ ಮೇಲೆ ಯಾವುದೇ ಸ್ಪಷ್ಟ ಪ್ರತಿಬಿಂಬವೂ ರೂಪುಗೊಂಡಿಲ್ಲ ಎಂದು ನೀವು ಗಮನಿಸಬಹುದು. ಆದರೆ ಕನ್ನಡಿಯಲ್ಲಿ ನೋಡಿದರೆ ಮೇಣದ ಬತ್ತಿಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣುತ್ತದೆ. ರೂಪುಗೊಂಡ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ಚಿಕ್ಕದಾಗಿ ಮತ್ತು ನೆಟ್ಟದಾಗಿದೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯವಾಗಿದೆ. ಸಿ ಡ್ಯಾಶ್ ಮತ್ತು ಎಫ್ ಡ್ಯಾಶ್ ಬಿಂದುಗಳ ನಡುವೆ ಮೇಣದ ಬತ್ತಿಯನ್ನು ಇರಿಸಿ. ಪರದೆಯ ಮೇಲೆ ಯಾವುದೇ ಸ್ಪಷ್ಟ ಪ್ರತಿಬಿಂಬವೂ ರೂಪುಗೊಂಡಿಲ್ಲ ಎಂದು ನೀವು ಗಮನಿಸಬಹುದು. ಆದರೆ ಕನ್ನಡಿಯಲ್ಲಿ ನೋಡಿದರೆ ಮೇಣದ ಬತ್ತಿಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣುತ್ತದೆ. ರೂಪುಗೊಂಡ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ಚಿಕ್ಕದಾಗಿ ಮತ್ತು ನೆಟ್ಟದಾಗಿದೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯವಾಗಿದೆ. ಅದೇ ರೀತಿ ಮೇಣದ ಬತ್ತಿಯನ್ನು ಬಿಂದು ಎಫ್ ಡ್ಯಾಶ್ ನಲ್ಲಿ ಇರಿಸಿದಾಗ ಮೇಣದ ಬತ್ತಿಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣುತ್ತದೆ. ರೂಪುಗೊಂಡ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ಚಿಕ್ಕದಾಗಿ ಮತ್ತು ನೆಟ್ಟದಾಗಿದೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯವಾಗಿದೆ. ಕೊನೆಯದಾಗಿ ಬಿಂದು ಎಫ್ ಡ್ಯಾಶ್ ಮತ್ತು ಕನ್ನಡಿಯ ನಡುವೆ ಮೇಣದ ಬತ್ತಿಯನ್ನು ಇರಿಸಿ. ಮತ್ತೆ ನೀವು ಕನ್ನಡಿಯಲ್ಲಿ ಮೇಣದ ಬತ್ತಿಯ ಪ್ರತಿಬಿಂಬವನ್ನು ನೋಡಿರಿ. ರೂಪುಗೊಂಡ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ಚಿಕ್ಕದಾಗಿ ಮತ್ತು ನೆಟ್ಟದಾಗಿದೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯವಾಗಿದೆ. ಮೇಣದ ಬತ್ತಿಯು ಯಾವುದೇ ಸ್ಥಾನದಲ್ಲಿದ್ದರೂ ಪೀನ ಕನ್ನಡಿಯ ಮೂಲಕ ಸತ್ಯ ಪ್ರತಿಬಿಂಬವು ರೂಪುಗೊಳ್ಳುವುದಿಲ್ಲ. ಆದ್ದರಿಂದ ಪೀನ ಕನ್ನಡಿಯ ಮೂಲಕ ರೂಪುಗೊಂಡ ಪ್ರತಿಬಿಂಬಗಳು ಯಾವಾಗಲೂ ವಸ್ತುವಿನ ನಿಜ ಗಾತ್ರಕ್ಕಿಂತ ಚಿಕ್ಕದಾಗಿ, ನೆಟ್ಟಗೆ ಮತ್ತು ಸ್ವಭಾವದಲ್ಲಿ ಮಿಥ್ಯವಾಗಿರುತ್ತವೆ ಎಂದು ನಾವು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಅನುಗುಣವಾದ ಕಿರಣ ರೇಖಾಚಿತ್ರಗಳ ಮೂಲಕ ಇದು ಏಕೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇದನ್ನು ಪ್ರಯತ್ನಿಸಿ. ಕೈಯಲ್ಲಿ ಒಂದು ಚಮಚವನ್ನು ಹಿಡಿದು ಅದರ ಎರಡೂ ಬದಿಗಳಲ್ಲಿ ಕಾಣುವ ನಿಮ್ಮ ಪ್ರತಿಬಿಂಬದ ಗಾತ್ರ, ಗುಣ, ಸ್ಥಾನ ಹಾಗೂ ವಿಧವನ್ನು ಗಮನಿಸಿ. ಎರಡೂ ಬದಿಗಳಲ್ಲಿ ರೂಪುಗೊಂಡ ಪ್ರತಿಬಿಂಬಗಳಲ್ಲಿನ ವ್ಯತ್ಯಾಸವನ್ನು ಗಮನಿಸಿ.